ಪ್ರಧಾನಿ ನರೇಂದ್ರ ಮೋದಿಯವರ ಜನಪ್ರಿಯ ಕಾರ್ಯಕ್ರಮ ಮನ್ ಕಿ ಬಾತ್ 53ನೇ ಆವೃತ್ತಿ ಇಂದು ಪ್ರಸಾರಗೊಳ್ಳಲಿದೆ. 2019 ಲೋಕಸಭಾ ಚುನಾವಣೆಗೆ ನೀತಿ ಸಂಹಿತೆ ಜಾರಿಗೂ ಮುನ್ನ ಮೋದಿ ತಮ್ಮ ಈ ವರ್ಷದ ಕೊನೆಯ ಮನ್ ಕಿ ಬಾತ್ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಇವತ್ತಿನ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರದ ಸಾಧನೆಗಳ ಬಗ್ಗೆ ಹೇಳಲಿದ್ದಾರೆ ಅಂತ ಮೂಲಗಳಿಂದ ತಿಳಿದು ಬಂದಿದೆ. 2014 ಚುನಾವಣಾ ಶೈಲಿಯಲ್ಲಿಯೇ ಮತ್ತೊಮ್ಮೆ ಬಿಜೆಪಿ ಚಹಾದೊಂದಿಗೆ ಚರ್ಚೆ ಮಾಡೋಕೆ ಸಿದ್ಧತೆ ನಡೆಸಿದೆ. ಚಾಯ್ ಪೇ ಚರ್ಚಾದ ಈ ಪ್ರಚಾರಕ್ಕೆ ಹೊಸದೊಂದು ವಾಹನವನ್ನೇ ಸಿದ್ಧಪಡಿಸಿದ ರಾಜ್ಯ ಬಿಜೆಪಿ ಘಟಕ ಇವತ್ತು ಬೆಂಗಳೂರಿನಲ್ಲಿ ಪ್ರಚಾರದ ಅಭಿಯಾನಕ್ಕೆ ಚಾಲನೆ ನೀಡಲಿದೆ. ಬೆಂಗಳೂರು ವ್ಯಾಪ್ತಿಯ 4 ಲೋಕಸಭಾ ಕ್ಷೇತ್ರಗಳಾದ ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ದಕ್ಷಿಣ, ಬೆಂಗಳೂರು ಕೇಂದ್ರ ಮತ್ತು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಗಳಲ್ಲಿ ಸಂಚರಿಸಲಿದೆ. ಬಂಡೀಪುರ ಹುಲಿ ಸಂರಕ್ಷಿತ ಅರಣ್ಯದಲ್ಲಿ ಬೆಂಕಿ ಆವರಿಸಿರುವ ಹಿನ್ನೆಲೆಯಲ್ಲಿ ಬಂಡೀಪುರದಲ್ಲಿ ಒಂದು ವಾರಗಳ ಕಾಲ ಸಫಾರಿ ಬಂದ್ ಮಾಡಲಾಗಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಕಾಡ್ಗಿಚ್ಚು ನಿಯಂತ್ರಣಕ್ಕೆ ಬಾರದ ಹಿನ್ನೆಲೆಯಲ್ಲಿ ಸಫಾರಿ ಬಂದ್ ಮಾಡೋಕೆ ನಿರ್ಧರಿಸಲಾಗಿದ್ದು ಸುಮಾರು 5,000 ಎಕರೆ ಅರಣ್ಯ ಪ್ರದೇಶ ಕಾಡ್ಗಿಚ್ಚಿನಿಂದ ನಾಶವಾಗಿದೆ. ಕಳೆದ 5 ದಿನಗಳಿಂದ ಸತತವಾಗಿ ಅರಣ್ಯ ಹೊತ್ತಿ ಉರಿತಾ ಇದೆ. ದೆಹಲಿಗೆ ಸಂಪೂರ್ಣ ರಾಜ್ಯ ಸ್ಥಾನಮಾನ ನೀಡಬೇಕು ಅಂತ ಆಗ್ರಹಿಸಿ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹಕ್ಕೆ ಕರೆ ನೀಡಿದ್ರು. ಇದರ ಬೆನ್ನಲ್ಲೇ ಕ್ರಿಕೆಟಿಗ ಗೌತಮ್ ಗಂಭೀರ್ ರಾಷ್ಟ ರಾಜಧಾನಿ ದೆಹಲಿಯಲ್ಲಿ ಸರಿಯಾಗಿ ಕಣ್ಣು ಹಾಯಿಸಿದರೆ ಕನಿಷ್ಠ 1,000 ಸಮಸ್ಯೆ ಕಾಣುತ್ತೆ, ಈ ಸಮಸ್ಯೆಗಳನ್ನು ಬಗೆಹರಿಸಬೇಕಾದ ಸರ್ಕಾರ ಇಂದು ಬೀದಿಗಿಳಿದಿದೆ ಅಂತ ಗೌತಮ್ ಗಂಭೀರ್ ಕೇಜ್ರಿವಾಲ್ಗೆ ಟಾಂಗ್ ಕೊಟ್ಟಿದ್ದಾರೆ. ಬಿಹಾರದಲ್ಲಿ ಮದ್ಯ ನಿಷೇಧಿಸಿ 2 ವರ್ಷಗಳಾದರೂ ಕೂಡ ಅಲ್ಲಲ್ಲಿ ಅಕ್ರಮ ಮದ್ಯ ಮಾರಾಟ ದಂಧೆಗಳು ಪತ್ತೆಯಾಗ್ತಲೇ ಇವೆ. ಇದೀಗ ಬಿಹಾರ ಸಿಎಂ ನಿತೀಶ್ ಕುಮಾರ್ ಹೊಸ ಪ್ಲಾನ್ ಮಾಡಿದ್ದಾರೆ. ಮದ್ಯದ ದಾಸ್ತಾನು ಕಂಡುಬಂದರೆ ಅವುಗಳನ್ನು ಪತ್ತೆ ಹಚ್ಚೋಕೆ ವಿಶೇಷ ಶ್ವಾನ ಪಡೆಯನ್ನು ರಚಿಸಲಾಗಿದೆ. ಒಟ್ಟು 20 ನಾಯಿಗಳು ಈ ವಿಶೇಷ ಶ್ವಾನ ಪಡೆಯಲಿದ್ದು ಅವುಗಳಿಗೆ ಹೈದರಾಬಾದ್ನಲ್ಲಿ 9 ತಿಂಗಳ ತರಬೇತಿ ನೀಡಲಾಗಿದೆ. ಮದ್ಯ ಹಾವಳಿ ಹೆಚ್ಚಾಗಿರುವ 9 ರಾಜ್ಯಗಳಲ್ಲಿ ಇವುಗಳನ್ನು ಬಳಸಲಾಗುತ್ತಿದೆ. ದಶಕಗಳಿಂದ ಪ್ರೇಕ್ಷಕರನ್ನ ರಂಜಿಸ್ತಾ ಇರುವ ಅಮಿತಾಬ್ ಬಚ್ಚನ್ ಹಾಗೂ ಶಾರುಖ್ ಖಾನ್ ತಮ್ಮ ಮುಂದಿನ ಚಿತ್ರ ಬದಲಾದ ಪ್ರಮೋಷನ್ ಶೂಟ್ನಲ್ಲಿ ಒಟ್ಟಿಗೆ ಕಾಣಿಸಿಕೊಳ್ತಿದ್ದಾರೆ. ಈ ಸಂಬಂಧ ಶಾರುಖ್ ಜೊತೆ ಬಿಗ್ ಬಿ ಮುಂಬೈನಲ್ಲಿ ಸ್ಪೆಷಲ್ ವಿಡಿಯೋ ಶೂಟ್ ಒಂದನ್ನ ಮಾಡಿಸಿದ್ದಾರೆ. ಆದರೆ ಆ ವಿಡಿಯೋದಲ್ಲಿ ಇಬ್ಬರದ್ದು ಪಾತ್ರವೇನು ಅನ್ನೋದ್ರ ಗುಟ್ಟನ್ನ ಚಿತ್ರತಂಡ ಇನ್ನೂ ಬಿಟ್ಕೊಟ್ಟಿಲ್ಲ. ಇಂದು ಬಹುಭಾಷಾ ನಟಿ ಶ್ರೀದೇವಿಯ ಮೊದಲ ಪುಣ್ಯತಿಥಿ. ಕಳೆದ ವರ್ಷ ಫೆಬ್ರವರಿ 24ರಂದು ಶ್ರೀದೇವಿ ದುಬೈನ ಹೋಟೆಲ್ವೊಂದರಲ್ಲಿ ಹೃದಯಾಘಾತದಿಂದ ಕೊನೆಯುಸಿರು ಎಳೆದಿದ್ರು. ಶ್ರೀದೇವಿ ಪತಿ ಬೋನಿ ಕಪೂರ್ ತಮ್ಮ ಮದುವೆ ವಿಡಿಯೋವನ್ನು 22ನೇ ವಿವಾಹ ವಾರ್ಷಿಕೋತ್ಸವದಂದು ಸಾಮಾಜಿಕ ಜಾಲತಾಣದಲ್ಲಿ ಶೇರ್ ಮಾಡಿದ್ರು. ಆ ವಿಡಿಯೋ ಇಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ. ಬಾಹುಬಲಿ ಹಾಗೂ ಬಾಹುಬಲಿ 2 ಚಿತ್ರಗಳು ತೆಲುಗು ನಾಯಕ ಪ್ರಭಾಸ್ಗೆ ಅಂತಾರಾಷ್ಟೀಯ ಮಟ್ಟದಲ್ಲಿ ಯಶಸ್ಸು ನೀಡಿತು. ಈಗ ಅವರ ಅಭಿಮಾನಿಗಳು ಸಾಹೋ ಬಿಡುಗಡೆಗಾಗಿ ಕಾಯ್ತಾ ಇದ್ದಾರೆ. ಇನ್ನು ಈ ಚಿತ್ರದ ಮೇಕಿಂಗ್ ವಿಡಿಯೋವೊಂದನ್ನ ಪ್ರಭಾಸ್ ಹುಟ್ಟುಹಬ್ಬದಂದು ಬಿಡುಗಡೆ ಮಾಡಲಾಗಿದ್ದು ಈ ಚಿತ್ರದ ಮತ್ತೊಂದು ಮೇಕಿಂಗ್ ವಿಡಿಯೋ ಶೇಡ್ಸ್ ಆಫ್ ಸಾಹೋ 2 ಎಂದು ಬಿಡುಗಡೆ ಮಾಡೋಕೆ ಚಿತ್ರತಂಡ ನಿರ್ಧರಿಸಿದೆ. ಪುನೀತ್ ರಾಜ್ಕುಮಾರ್ ಹಾಗೂ ಪವನ್ ಒಡೆಯರ್ ಕಾಂಬಿನೇಷನ್ನ ನಟ ಸಾರ್ವಭೌಮ ಚಿತ್ರ 25ನೇ ದಿನದತ್ತ ಮುನ್ನುಗ್ಗಿ ಎಲ್ಲೆಡೆ ಯಶಸ್ವಿ ಪ್ರದರ್ಶನ ಕಾಣ್ತಾ ಇದೆ. ಇನ್ನು ಇದೇ ಖುಷಿಯಲ್ಲಿ ಚಿತ್ರತಂಡ ಡ್ಯಾನ್ಸ್ ವಿತ್ ಅಪ್ಪು ಅನ್ನೋ ಟೈಟಲ್ ಟ್ರ್ಯಾಕ್ನ ವಿಡಿಯೋ ಸಾಂಗ್ ರಿಲೀಸ್ ಮಾಡಿತ್ತು. ಪುನೀತ್ ಭರ್ಜುರಿಯಾದ ಸ್ಟೆಪ್ ಹಾಕಿದ್ದ ಈ ಟ್ರ್ಯಾಕ್ ಇದೀಗ ಯೂಟ್ಯೂಬ್ನಲ್ಲಿ ನಂಬರ್ 1 ಟ್ರೆಂಡಿಂಗ್ನಲ್ಲಿ ಸಖತ್ ಸೌಂಡ್ ಮಾಡ್ತಾ ಇದೆ. ಫಸ್ಟ್ ರ್ಯಾಂಕ್ ರಾಜು, ರಾಜು ಕನ್ನಡ ಮೀಡಿಯಂ ಸಿನಿಮಾಗಳ ಮೂಲಕ ಕಮಾಲ್ ಮಾಡಿದ್ದ ಗುರುನಂದನ್ ಈಗ ಮಿಸ್ಸಿಂಗ್ ಬಾಯ್ ಅವತಾರದಲ್ಲಿ ಬರ್ತಿದ್ದಾರೆ. ಚಿತ್ರ 90ರ ದಶಕದಲ್ಲಿನ ಮನಮಿಡಿಯುವ ಸತ್ಯ ಘಟನೆಯಾಧಾರಿತ ಕಥೆಯನ್ನ ಒಳಗೊಂಡಿದ್ದು ಈಗಾಗಲೇ ವಿಭಿನ್ನವಾಗಿ ಪ್ರಚಾರ ಕೈಗೊಂಡಿದೆ. ಮಾರ್ಚ್ 22ರಂದು ರಾಜ್ಯಾದ್ಯಂತ ಚಿತ್ರ ರಿಲೀಸ್ ಆಗಲಿದ್ದು ರಘುರಾಮ್ ಆಕ್ಷನ್ ಕಟ್ ಹೇಳಿದ್ದಾರೆ.